ಇಲಕಲ್ ನಗರದಲ್ಲಿ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿದ್ದು, ಭಾರತೀಯ ಜನತಾ ಪಕ್ಷದ ವತಿಯಿಂದ ಹುನಗುಂದ ಮತಕ್ಷೇತ್ರದಲ್ಲಿ ಮಹಿಳಾ ಮೋರ್ಚಾ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಗಿದೆ. ಈ ವೇಳೆ ಶಾಸಕ ದೊಡ್ಡನಗೌಡರು ಜಿ ಪಾಟೀಲ್ ಹಾಗೂ ಭಾಜಪ ಅಧ್ಯಕ್ಷ ಅರವಿಂದ ಮಂಗಳೂರು ಇವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಸಂಘಟನಾತ್ಮಕ ವಿಷಯಗಳು ಹಾಗೂ ಮಹಿಳೆಯರು ಭಾಜಪದಲ್ಲಿ ಕಾರ್ಯೋನ್ಮುಖರಾಗಿ ಕೆಲಸ ಕಾರ್ಯಗಳನ್ನು ಹೇಗೆ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಚೆನ್ನಮ್ಮ ಪಾಟೀಲ್, ಭಾಜಪದಲ್ಲಿ ಮಹಿಳೆಯರ ಕೆಲಸ ಕಾರ್ಯಗಳ ಬಗ್ಗೆ, ಸಂಘಟನಾತ್ಮಕ ವಿಷಯಗಳಲ್ಲಿ ಪಾಲ್ಗೊಳ್ಳುವಿಕೆಯ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಸವಿತಾ ಹೊಸೂರ್ ಮಹಿಳೆಯರಿಗೆ ಭಾಜಪ ನೀಡುತ್ತಿರುವ ಸ್ಥಾನಮಾನಗಳ ಬಗ್ಗೆ ಹಾಗೂ ಪ್ರಧಾನಿಗಳು ಮಹಿಳೆಯರಿಗೆ ನೀಡುವ ಸವಲತ್ತುಗಳ ಬಗ್ಗೆ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಭಾಗೀರಥಿ ಪಾಟೀಲ್, ಜಿಲ್ಲಾ ಪ್ರಭಾರಿಗಳಾದಂತಹ ಭಾಗ್ಯಶ್ರೀ ಊದನೂರ್ ಮಹಿಳೆಯರ ಸಂಘಟನೆಯ ವಿಷಯವಾಗಿ ಹಲವಾರು ವಿಚಾರಗಳನ್ನು ಚರ್ಚೆಯನ್ನು ನಡೆಸಿದ್ದಾರೆ. ಜಿಲ್ಲಾ ಖಜಾಂಚಿ ಶಿಲ್ಪಾ ಮೋರೆ, ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಜ್ಯೋತಿ ಕಾಟಾಪುರ್, ನಗರ ಭಾಜಪ ಅಧ್ಯಕ್ಷೆ ಶ್ರೀಮತಿ ಕನ್ನಿಕಾ ಅಚ್ಚಲಕರ್, ಗ್ರಾಮೀಣ ಭಾಜಪ ಅಧ್ಯಕ್ಷೆ ದೇವಮ್ಮ ಪಾಟೀಲ್ ಸೇರಿದಂತೆ ಯಶಸ್ವಿ ಕಾರ್ಯಕ್ರಮದ ಆಯೋಜಕರಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಪ್ರಮುಖರು ಹಾಗೂ ತಾಲೂಕಾ ಮಂಡಲಗಳ ಮಹಿಳಾ ಮೋರ್ಚಾಗಳ ಸದಸ್ಯರುಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅಧಿಕಾರದಲ್ಲಿ ಯಾವ ಶಾಸಕರಾಗಿ ಇರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಅನೇಕ ಸಮುದಾಯಗಳನ್ನ ದಾರಿ ತಪ್ಪಿಸ್ತಕ್ಕಂತ ಅನೇಕ ಸಮುದಾಯಗಳಿಗೆ ಶುಭ ಆಶ್ವಾಸನೆಗಳನ್ನ ಕೊಡುತ್ತಾ, ವಿಶೇಷವಾಗಿ ಹಿಂದೂ. ಬ್ಯೂರೋ ರಿಪೋರ್ಟ್, ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಲಕಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.